ಜಿ ರಾಜೇಂದ್ರ ಅಂದ್ಬಿಟ್ಟು, ನಾನು ಶಿವಾಜಿನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಭಾರತೀಯ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ 4 ಸತಿ ಅಧ್ಯಕ್ಷರಾಗಿದ್ಬಿಟ್ಟು ಈಗ ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷರಾಗಿದ್ದೀನಿ. ಈ ತಿರುವಲ್ಲೂರು ಕವಿಪುಲವರು ತಿರುವಲ್ಲೂರು ಅವರು ಈ ಸ್ಟ್ಯಾಚು ಇಡಬೇಕಂದ್ರೆ ಗುಂಡೂರಾಯ ಕಾಲದಿಂದ ದೇವರಾಜ ಅರಸ ಕಾಲದಿಂದ ಎಲ್ಲ ಪ್ರಯತ್ನ ಮಾಡಿ ತಮಿಳು ಸಂಘದ ಅವರು ತಿರುವಲ್ಲೂರು ಸ್ಟ್ಯಾಚ್ಯೂ ಅಲ್ಸು ಕರೆ ಒಳಗಡೆ ಇಡಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ರು ಆ ಕಾಲದಲ್ಲಿ. ಆದ್ರೆ ಎಸ್ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ಈ ಹಳೆ ಕಾನ್ಸ್ಟಿಟ್ಯೂನ್ಸಿ ಭಾರತೀಯ ನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ತುರು ಕೆ ಜೆ ಜಾರ್ಜ್ ಅವರು ಶಾಸಕರಾಗಿದ್ರು. ಇಲ್ಲಿ ಅವರು ಶಾಸಕರಾಗಿದ್ರು. ಮರ್ಪಿಟ್ ಅವರು ಕೌನ್ಸಿಲರು ಜಯಕುಮಾರ್ ಅನ್ನು ವರ್ಕ್ಸ್ ಕಮಿಟಿ ಚೇರ್ಮನ್ ಆದ್ರು. ತಮಿಳು ಸಂಘದ ಕೋರಿಕೆ ಕೇಳ್ಕೊಂಡು ತಿರು ಜಯಕುಮಾರ್ ಅನ್ನು ಕೆ ಜೆ ಜಾರ್ಜ್ ಹತ್ರ ಎಲ್ಲಿ ಜಾರ್ಜ್ ಸರ್ ಬಂದು ಎಸ್ ಬಂಗಾರಪ್ಪ ಹತ್ರ ಎಲ್ಲಿ ಈ ತಿರುವಲ್ಲೂರು ತಮಿಳರಿಗಿಲ್ಲ, ಅವರು ಒಂದು ಪುಲವರು, ಅವರು ಕವಿ ಪುಲವರು, ಅವರು ಎಲ್ಲ ಜಾತಿ ಎಲ್ಲ ಮದಕ್ಕೆ ಅವರು ಸ್ವಂತ ಅವರು ಅಂತ ಅವರು ಪುಲವರು ನಾವು ಸ್ಟ್ಯಾಚು ಇಡಬೇಕು, ನೀವು ಅದಕ್ಕೆ ಅನುಮತಿ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರದಿಂದ ಎಸ್ ಬಂಗಾರಪ್ಪ ಹತ್ರ ತಿರು ಕೆ ಜೆ ಜಾರ್ಜ್ ಸರ್ ಇದು ಮುನ್ ಕೋರಿಕೆ ಇಟ್ಟಿದ್ರು. ಆ ಕಾಲದಲ್ಲಿ ಬಂಗಾರಪ್ಪ ಅವರು ಕೆ ಜೆ ಜಾರ್ಜ್ ಜಯಕುಮಾರ್ ಅನ್ನು ತಮಿಳು ಸಂಘ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸ್ಟ್ಯಾಚು ಇಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ವು. ಆ ಟೈಮ್ನಲ್ಲಿ ಸ್ಟ್ಯಾಚು ಇಡೋದಕ್ಕೆ ಪ್ರೇಮಿಲಾ ನೇಸರ್ಗೆ ಈ ಕ್ಷೇತ್ರದಲ್ಲಿ ಭಾರತ ನಗರ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡುವಾಗ ಪ್ರೇಮಿಲಾ ನೇಸರ್ಗೆ ಬಿಜೆಪಿಯಿಂದ ಆ ಎಮ್ಮ ಬಂದು ಈ ಸ್ಟ್ಯಾಚು ಇಡಬಾರ್ದು, ಸ್ಟ್ಯಾಚು ಇಡಿದ್ರೆ ರತ್ತಾರು ಓಡ್ತಾ ಇದೆ, ಅದನ್ನ ಸ್ಟ್ಯಾಚು ಇಡಬಾರ್ದು ಇಲ್ಲಿ ಅವ್ರದ್ದು ಒಂದು ತಮಿಳವ್ರಿಗೆ ಯಾಕೆ ಇಲ್ಲಿ ಸ್ಟ್ಯಾಚು ಅಂದ್ಬಿಟ್ಟು ಪ್ರೇಮಿಲಾ ನೇಸರ್ಗೆ ತುಂಬ ಅಬ್ಜೆಕ್ಷನ್ ಮಾಡಿ ಕೋರ್ಟ್ಗೆ ಹೋಗಿ ಸ್ಟೇಮ್. ಆದರೆ ನಾನು ಮತ್ತೆ ಸುಕುಮಾರ್ ತಮಿಳು ಸಂಘ ಅಧ್ಯಕ್ಷರಾದ್ರು ಸುಕುಮಾರು ಮೂರ್ ಸಂಬತ್ ಅಂದ್ಬಿಟ್ಟು ಎಮ್ಮಿ ಗಾರ್ಡನ್ ಕಾಮರಾಜರು ನರ್ಪಣಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾಮರಾಜರ್ ನರ್ಪಣಿ ಅಧ್ಯಕ್ಷರು ಮೂರ್ ಸಂಬತ್ ನಾವೆಲ್ಲ ಸೇರಿ ಈ ಸ್ಟ್ಯಾಚು ತಂದು ಇಲ್ಲಿ ಇಟ್ಟಿದ್ವಿ. ಆ ಇಟ್ಟದ ಮೇಲೆ ಪ್ರೇಮಿಲಾ ನೇಸಗಿರಿ ಅವ್ರು ಏನ್ ಮಾಡಿದ್ರು ಸ್ಟ್ಯಾಚು ಇಡಬಾರ್ದು ಅಂತ ಹೇಳಿದ್ರು. ಆದ್ರೆ ನಾವು ಸ್ಟ್ಯಾಚು ಇಟ್ಟದ ಮೇಲೆ ಓಪನ್ ಮಾಡ್ಕೊಡ್ದು ಅಂದ್ಬಿಟ್ಟು ಸ್ಟೇ ತಗೊಂಡ್ರು. ಆ ಓಪನ್ ಮಾಡ್ಕೊಡ್ದು ಸ್ಟೇ ತಗೊಂಡ ಮೇಲೆ ಸುಮಾರು 16 ವರ್ಷ ಈ ಸ್ಟ್ಯಾಚು ಓಪನ್ ಆಗಿಲ್ಲ. ಪುನಃ ಸರ್ಕಾರದ ಯಡಿಯೂರಪ್ಪ ಕಾಲದಿಂದ ತ್ರೂ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಕಲೆಂಜರು ಮೂ ಕರುಣಾನಿಧಿ ಮಾತಾಡಿ ಅಲ್ಲಿ ಸರ್ವಂಜನ ಸ್ಟ್ಯಾಚು ತಮಿಳ್ನಾಡಿನಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ತಿರುವಲ್ಲೂ ಸ್ಟ್ಯಾಚು ಓಪನ್ ಮಾಡೋದಕ್ಕೆ ಸರ್ಕಾರ ಮುಖಾಂತರ ಅನುಮತಿ ಕೊಟ್ಟು ಆವತ್ತಿಂದ ತಿರು ಇವರು ಎಸ್ ಎಸ್ ಪ್ರಕಾಶ್ ನೇತೃತ್ವದಲ್ಲಿ ಈ ಒಂದು ಸಭೆ ಒಂದು ಫಂಕ್ಷನ್ ನಾವೆಲ್ಲ ಸೇರಿ ಜಾತಿ ಮತ ಎಲ್ಲ ಬಿಟ್ಟು ಎಲ್ಲ ಭಾಷೆ ಬಿಟ್ಟು ಅವರು ಕವಿ ಪುಲವರು ಅವರಿಗೆ ಒಂದು ದೊಡ್ಡ ಒಂದು ಫಂಕ್ಷನ್ ಮಾಡಬೇಕು ಬೆಂಗಳೂರಿನಲ್ಲಿ ಅಂತ ಸೇರಿ ನಾವು ಎಲ್ಲರೂ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಎಲ್ಲ ಜನ ಸೇರಿ ತ್ರೂ ಎಸ್ ಎಸ್ ಪ್ರಕಾಶ್ ನೇತೃತ್ವದಲ್ಲಿ ಈ ಒಂದು ಫಂಕ್ಷನ್ ವರ್ಷ ವರ್ಷ ನಾವು ನಡೀತಾ ಇದ್ದೀವಿ. ಆ ಪ್ರೋಗ್ರಾಮು ನಡೆಯೋ ಟೈಮ್ನಲ್ಲಿ ಎಸ್ ಎಸ್ ಪ್ರಕಾಶ್ ತೀರೋದ ಮೇಲೆ ಈಗ ಪೈಪ್ನಲ್ಲಿ ರಮೇಶ್ ನೇತೃತ್ವದಲ್ಲಿ ಈಗ ನಾವೆಲ್ಲ ಸೇರಿ ಈಗ ಇದು ಫಂಕ್ಷನ್ ಮಾಡ್ತಾ ಈ ಫಂಕ್ಷನ್ಗೂ ಚೀಫ್ ಮಿನಿಸ್ಟರು ಡಿಪ್ಟಿ ಚೀಫ್ ಮಿನಿಸ್ಟರು ಶಾಸಕರು ಎಮ್ ಎಲ್ ಎಗಳು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ಇದು ಪಕ್ಷ ಅಧ್ಯಕ್ಷರುಗಳು ಮುಖಂಡರುಗಳು ಎಮ್ ಎಲ್ ಎಲ್ಲ ಬಂದು ಈಗ ಕವಿಪುಲವರು ತಿರುವಲ್ಲೂರಿಗೆ ಮಾಲೆ ಅರ್ಪಣೆ ಮಾಡಿ ಅವ್ರಿಗೆ ಅಂಜಲಿ ಸಲ್ಲಿಸ್ತಾ ಇದ್ದಾರೆ. ನಾವು ಈ ತಿರುವಲ್ಲೂರು ಹಬ್ಬ ಬರ್ತಡೇ ಇವತ್ತು ಅವ್ರ ಹಬ್ಬನಲ್ಲಿ ನಾವು ಎಲ್ರಿಗೆ ಪೊಂಗಲ್ ಹಬ್ಬ ಶುಭಾಶಯಗಳು ತಿರುವಲ್ಲೂರು ಶುಭಾಶಯಗಳಲ್ಲಿ ಅದರಲ್ಲಿ ಇನ್ನೊಂದು ಮುಖ್ಯವಾದ ಸಮಸ್ಬೇಕು. ಇನ್ನೊಂದು ಮುಖ್ಯವಾದ ನಾವು ಹೇಳ್ಬೇಕಂದ್ರೆ ಈ ಕ್ಷೇತ್ರಕ್ಕೆ ಶಾಸಕರಾಗಿ ರಿಜ್ವಾನ್ ಅರ್ಸತ್ತು ಎರಡು ಬಾರಿ ಎಂ ಪಿ ಕಂಟೆಸ್ಟ್ ಮಾಡಿದ್ರು, ಯೂತ್ ಕಾಂಗ್ರೆಸ್ ಸ್ಟೇಟ್ ಅಧ್ಯಕ್ಷರಾಗಿದ್ರು, 2 ಸತಿ ಈಗ ಶಾಸಕರಾಗಿ ಈ ಶಿವಾಜಿನಗರ ಅಸೆಂಬ್ಲಿ ಕ್ಷೇತ್ರ
ಜನಪ್ರಿಯ ನಾಯಕರು ಜನ ಮುಖಾಂತರ ಎಲೆಕ್ಟ್ ಮಾಡಿ ಅವರು ತುಂಬಾ ಜನಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಕ್ಷೇತ್ರದಲ್ಲಿ ಸಾಯಿನಾದರು ರುಜ್ವಾನ್ ಅರ್ಷದ್ ಬರೋದು ಕ್ಷೇತ್ರದಲ್ಲಿ ಈ ತಿರುವಲ್ಲೂರ್ ಸ್ಟ್ಯಾಚ್ಯೂ ಇರೋದು. ಈ ತಿರುವಲ್ಲೂರ್ ಸ್ಟ್ಯಾಚ್ಯೂ ಸುಮ್ಮನೆ ಬಂದು ಹೂವಾರ ಹಾಕೋದು ಪೂಜೆ ಮಾಡೋದು ನಮಸ್ಕಾರ ಮಾಡೋದು ಏನು ದೊಡ್ಡ ವೃತ್ತಿ ಇಲ್ಲ. ಆದ್ರೆ ಆ ಅಪ್ಪಗೆ ನಾವು ಗೌರವ ಮಾಡಬೇಕಂದ್ರೆ ಒಂದು ಟೂರಿಸಂ ಪ್ಲೇಸ್ ತರ ಇದು ಮಾಡಬೇಕಂದ್ಬಿಟ್ಟು ಒಂದು ಪ್ರಯತ್ನ ಮಾಡಿ ಸುಮಾರು 2 ಕೋಟಿ ರೂಪಾಯಿ ಇದರಲ್ಲಿ ಪ್ರಾಜೆಕ್ಟ್ ನಲ್ಲಿ ಇದು ಒಂದು ಡೆವಲಪ್ ಆಗ್ತಾ ಇದೆ. ಈ ಡೆವಲಪ್ ಈಗ ಇದ್ರ ಮುಂಚೆ ಟೈಲ್ಸ್ ಗಿಲ್ಸ್ ಸ್ಟೆಪ್ ಎಲ್ಲ ಇರಲಿಲ್ಲ. ಒಂದು ಇದರಲ್ಲಿ ಲ್ಯಾಂಡ್ ತರ ಇದನ್ನು ಹೋಗ್ತದೆ. ಈಗ ಅವರು ತುಂಬಾ ಒಂದು ಅಭಿವೃದ್ಧಿ ತಿರುವಲ್ಲೂರ್ ಸ್ಟ್ಯಾಚ್ಯೂ ಇದಕ್ಕೆ ತುಂಬಾ 2 ಕೋಟಿ ರೂಪಾಯಿ ಖರ್ಚಿಂದ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಎಲ್ಲ ಜಾತಿ ಎಲ್ಲ ಪಕ್ಷದ ನಾವು ತಮ್ಮ ಮುಖ್ಯವಾಗಿ ನಾವು ತಮಿಳರದಿಂದ ಅವ್ರಿಗೆ ಶುಭಾಶಯಗಳು ಧನ್ಯವಾದಗಳು ಈ ಸಮಿತಿನಲ್ಲಿ ನಾವು ಹೇಳ್ತಾ ಇದ್ದೀವಿ.